ಇನ್ನು ಮುಂದಿನ ಸುದ್ದಿ, ಸಂಸದೆ ಸುಮಲತಾ ಅವರು ನಿಖಿಲ್ ಕುಮಾರಸ್ವಾಮಿ ಅವರನ್ನ ಸೋಲಿಸಿದ್ದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಇದೀಗ ಸುಮಲತಾ ರಾಜ್ಯ ರಾಜಕೀಯಕ್ಕೆ ಬರಬೇಕು, ಇದು ಯಾವ ರಾಜಕೀಯ ಪಕ್ಷಗಳು ಹೇಳ್ತಿರೋದಲ್ಲ, ಸುಮಲತಾ ಅವರ ಬೆಂಬಲಿಗರು, ಸುಮಾರು 3-4 ಜಿಲ್ಲೆಯ ಬೆಂಬಲಿಗರು, ಅಂಬರೀಷ್ ಫಾಲೋವರ್ಸು ಎಲ್ಲರೂ ಕೂಡ ಮಂಡ್ಯದಲ್ಲಿ ಒಂದು ಸಭೆ ಮಾಡಿಬಿಟ್ಟು ಇಲ್ಲ ರಾಜ್ಯ ರಾಜಕೀಯಕ್ಕೆ ಬರಲೇಬೇಕು, ಅದರಲ್ಲೂ 50-50%, 50% ಜನ ಕಾಂಗ್ರೆಸ್ಗೆ ಬರಬೇಕು, 50% ಜನ ಬಿಜೆಪಿಗೆ ಬರಬೇಕು, ಸುಮಾರು 25 ವರ್ಷ ಕಾಂಗ್ರೆಸ್ಗೆ ದುಡಿದವರು ಅಂಬರೀಷ್ ಅಣ್ಣ, ನೀವು ಕಾಂಗ್ರೆಸ್ಸಲ್ಲಿ ಇರಬೇಕು ಅಂತ. ಸುಮಲತಾ ಇನ್ನು ಎಲೆಕ್ಷನ್ಗೆ ಬರಬೇಕಾ ಅಂತ ಅವರು ಡಿಸೈಡ್ ಮಾಡೋರೆಲ್ಲ ಗೊತ್ತಿಲ್ಲ, ಬಟ್ ಇದು ಹೈ ವೋಲ್ಟೇಜ್ ಚರ್ಚೆ. ಹೌದು, ಮಂಡ್ಯ ಜಿಲ್ಲೆಯ 7 ವಿಧಾನಸಭಾ ಕ್ಷೇತ್ರ ಇದೆ, ಮಂಡ್ಯ, ಶ್ರೀರಂಗಪಟ್ಟಣ, ನಾಗಮಂಗಲ, ಮದ್ದೂರು, ಕೆ ಆರ್ ಪೇಟೆ, ಮೇಲ್ಕೋಟೆ, ಇನ್ನೊಂದು ಬಿಟ್ಟೋದ್ವೇ ಮದ್ದೂರು. ಸೊ 7 ವಿಧಾನಸಭಾ ಕ್ಷೇತ್ರ ಇದೆ. 7 ವಿಧಾನಸಭಾ ಕ್ಷೇತ್ರಗಳ ಸುಮಲತಾ ಬೆಂಬಲಿಗರು ಸಭೆಯನ್ನ ಸೇರಿದ್ರು, ಸಭೆ ಸೇರಿ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು ಅವರ ಬೆಂಬಲಿಗರಿಗಾಗಲೇ. ಈಗ ಸಚ್ಚಿದಾನಂದ್ ಬಿಜೆಪಿ ಸೇರ್ಪಡೆ ಆಗಿದ್ದಾರೆ, ಶ್ರೀರಂಗಪಟ್ಟಣದ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ, ಅವ್ರಿಗೆ ಟಿಕೆಟ್ ಸಿಗುತ್ತೆ ಶ್ರೀರಂಗಪಟ್ಟಣದಿಂದ ಬಿಜೆಪಿಯಿಂದ. ಅದೇ ರೀತಿ ಕೆಲವೊಂದಿಷ್ಟು ಸುಮಲತಾ ಆಪ್ತರು ಅನ್ಸ್ಕೊಂಡು ಏನು ಗುಡ್ಸ್ಕೊಂಡಿದ್ರು ಅವರೆಲ್ಲ ಈಗ ಬಿಜೆಪಿ ಸೇರ್ಪಡೆ ಆಗ್ತಾ ಇದಾರೆ. ನವೀನ್ ಕುಮಾರ್ ಕಟೀಲ್ ಕೂಡ ಹೇಳಿದ್ರು ಸುಮಲತಾ ಬರ್ತಾರೆ ನೋಡೋಣ, ಈ ಸದ್ಯಕ್ಕೆ ಅವ್ರ ಆಪ್ತರು ಬರ್ತಾ ಇದಾರೆ ಬರಲಿ ಸೇರ್ಪಡೆ ಆಗಲಿ ಅಂತ. ಹಾಗಿದ್ರೆ ಸುಮಲತಾ ಅವ್ರು ಯಾವ ಪಾರ್ಟಿ ಸೇರ್ಬೇಕು? ಬರೀ ಆಪ್ತರು ಹೇಳಿದ್ರು ಸಾಕ? ಜಿಲ್ಲೆಯ ಜನ ಏನಂತಾರೆ? ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ 8 ವಿಧಾನಸಭಾ ಕ್ಷೇತ್ರ ಬಂದರೂ ಕೂಡ ಮಂಡ್ಯ ಜಿಲ್ಲೆಗೆ 7 ವಿಧಾನಸಭಾ ಕ್ಷೇತ್ರ ಬರುತ್ತೆ. ಹೀಗಾಗಿ 7 ವಿಧಾನಸಭಾ ಕ್ಷೇತ್ರಗಳ ಬೆಂಬಲಿಗರು ಏನು ಹೇಳ್ತಾರೆ ಅನ್ನೋದ್ರ ಬಗ್ಗೆ ಇವತ್ತು ಚರ್ಚೆ ಆಯಿತು. ಅವರೇ ಸಭೆ ಕರೆದು ಮೀಟಿಂಗ್ ಮಾಡಿದ್ರು ಆ ಬೆಂಬಲಿಗರು. ಸೊ ರಾಜ್ಯ ರಾಜಕಾರಣಕ್ಕೆ ಬರಲೇಬೇಕು ಅಂತ ಎಲ್ಲರೂ ಕೂಡ ಒಪ್ಕೊಂಡ್ರು. ಆದರೆ ಯಾವ ಪಾರ್ಟಿ, ಕಾಂಗ್ರೆಸ್ಗೆ ಹೋಗ್ಬೇಕಾ ಬಿಜೆಪಿಗೆ ಹೋಗ್ಬೇಕಾ, ಈ ಎರಡೂ ಇತ್ಯರ್ಥ ಆಗಿಲ್ಲ ಇನ್ನು. ಯಾಕಂದ್ರೆ ಎಲೆಕ್ಷನ್ ಟೈಮಲ್ಲಿ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಬೆಂಬಲಿತ ಮೈತ್ರಿ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಲೋಕಸಭೆ ಚುನಾವಣೆಯಲ್ಲಿ, ಹೌದು, ಅವಾಗ ಸೋಲ್ಸಿದ್ರು ನಿಖಿಲ್ ಕುಮಾರಸ್ವಾಮಿಯನ್ನ. ಆ ನಿಖಿಲ್ ಕುಮಾರಸ್ವಾಮಿ ಸೋಲ್ಸೋದಕ್ಕೆ ಸುಮಲತಾ ಅಂಬರೀಷ್ಗೆ ಇದೇ ಚಲುವರಾಯ ಸ್ವಾಮಿ ಸಪೋರ್ಟ್ ಮಾಡಿದ್ರು, ನರೇಂದ್ರ ಸ್ವಾಮಿ ಸಪೋರ್ಟ್ ಮಾಡಿದ್ರು, ಆಮೇಲೆ ಶ್ರೀರಂಗಪಟ್ಟಣದ ರಮೇಶ್ ಬಂಡಿಸಿರಿ ಅವರು ಸಪೋರ್ಟ್ ಮಾಡಿದ್ರು. ಸೊ ಕಾಂಗ್ರೆಸ್ ಅಲ್ಲಿ ಇದ್ದಕ್ಕಂತ ಮಾಜಿ MLAಗಳು ಕಾಂಗ್ರೆಸ್ ನಾಯಕರು ಸಪೋರ್ಟ್ ಮಾಡಿದ್ರು, ಅದು ಎಲ್ಲರಿಗೂ ಗೊತ್ತಿರತಕ್ಕಂತ ಬಹಿರಂಗ ಸತ್ಯ. ಬಿಜೆಪಿಯವರು ಅಭ್ಯರ್ಥಿ ಹಾಕಿರ್ಲಿಲ್ಲ, ಆ ಮೂಲಕ ಅವರು ಸಪೋರ್ಟ್ ಎಕ್ಸ್ಟೆಂಡ್ ಸಪೋರ್ಟ್ ಮಾಡಿದ್ರು. ನರೇಂದ್ರ ಮೋದಿ ಅವರು ಮೈಸೂರಿಗೆ ಬಂದು ಪ್ರಚಾರ ಮಾಡಬೇಕಾದ್ರೆ ಸುಮಲತಾ ಹೆಸರು ಕೂಡ ಹೇಳಿದ್ರು ಪ್ರಚಾರದಲ್ಲಿ. ಹಾಗಾಗಿ ಅವ್ರಿಗೆ ಬಿಜೆಪಿಯವರು ಸಪೋರ್ಟ್ ಮಾಡಿದ್ದಾರೆ, ಅತಿ ಹೆಚ್ಚು ಸಪೋರ್ಟ್ ಮಾಡಿದ್ರೆ ಕಾಂಗ್ರೆಸ್ನವರು. ಸೊ ಏನ್ ಮಾಡ್ತಾರೆ ಈಗ, KGF ಫಿಲಂ ಅಲ್ಲಿ ಬರುತ್ತಲ್ಲ ಈಗೇನ್ ಮಾಡ್ತಾರೆ ನಿಮ್ಮ ಹೀರೋ ಡೈಲಾಗ್, ಹಂಗೆ ಏನ್ ಮಾಡ್ತಾರೆ ನಮ್ಮ ಮೇಡಮ್ ಅಂತ ಈಗ ನೋಡ್ಬೇಕು ಬಿಜೆಪಿನ ಕಾಂಗ್ರೆಸ್. ಜೊತೆಗೆ ಮದ್ದೂರು ಮಂಡ್ಯ ಎರಡು ವಿಧಾನಸಭಾ ಕ್ಷೇತ್ರ ಚರ್ಚೆ ಕೂಡ ಆಗಿದೆ, ಯಾವ ಕ್ಷೇತ್ರದಿಂದ ಸ್ಪರ್ಧೆ ಮಾಡಬೇಕು ರಾಜ್ಯ ರಾಜಕಾರಣಕ್ಕೆ ಬಂದ್ರೆ, ಮಂಡ್ಯ ಬೆಟ್ರ ಮದ್ದೂರು ಬೆಟ್ರ ಅಥವಾ ಶ್ರೀರಂಗಪಟ್ಟಣ ಎದುರು ಹೋಗ್ಬೋದಾ? ಶ್ರೀರಂಗಪಟ್ಟಣಕ್ಕೆ ಹೋಗಲ್ಲ, ಯಾಕಂದ್ರೆ ಸಚಿ ಇದರಲ್ಲಿ, ಸಚಿದಾನಂದ ಬಿಜೆಪಿ ಕ್ಯಾಂಡಿಡೇಟ್. ಹಾಗಾಗಿ ಮಂಡ್ಯ ಮದ್ದೂರು ಎರಡರಲ್ಲೂ ಸ್ವಲ್ಪ ಗೊಂದಲ ಇದಂತಿದೆ ಅವ್ರಿಗೆ. ಇವ್ರು ಬಂದ್ರೆ ಅಭಿಷೇಕ್ ಏನ್ ಮಾಡ್ಬೇಕು? ಅಭಿಷೇಕ್ ಕೂಡ ನೋಡ್ಬೇಕು, ಇನ್ ಟೈಮ್ ತಗೊಳ್ಬಹುದು ಸಿನಿಮಾ ಇರೋದ್ರಿಂದ. ತುಂಬಾ ಜನ ಮಂಡ್ಯ ವಿಧಾನಸಭಾ ಕ್ಷೇತ್ರದಿಂದ ಅಂಬರೀಷ್ ಅವರು ಪ್ರತಿನಿಧಿ ಮಾಡ್ತಾ ಇದ್ರು, ಹಾಗಾಗಿ ಮಂಡ್ಯಕ್ಕೆ ಬಂದ್ರೆ ಬೆಸ್ಟ್ ಅನ್ನೋ ತರ ಚರ್ಚೆ ಆಗಿದೆ ಸಭೆಯಲ್ಲಿ. ಬಟ್ ಅಭಿಮಾನಿಗಳು ಬೆಂಬಲಿಗರು ಚರ್ಚೆ ಮಾಡಿದ್ರೆ ಮಾತ್ರ ಸಾಕಾಗಲ್ಲ, ಸುಮಲತಾ ಅವರು ಡಿಸಿಷನ್ ತಗೋಬೇಕು. ಬಟ್ ಮೊನ್ನೆ ಇತ್ತೀಚೆಗಷ್ಟೇ ಡಿ ಕೆ ಶಿವಕುಮಾರ್ ವಿರುದ್ಧ ಫುಲ್ ಗರಂ ಆಗಿ ಆರೋಪಗಳನ್ನು ಮಾಡಿದ್ರು, ಅದ್ ನೋಡಿದ್ರೆ ಅವರು ಕಾಂಗ್ರೆಸ್ಗೆ ಹೋಗ್ತಾರ ಅಂತ ಅನಿಸ್ತಿಲ್ಲಪ್ಪ ನಮಗೆ. ನಿಮ್ಗೆ ಅನ್ಸುತ್ತೆ? ಏನು ತುಂಬಾ ಕಾರ್ಯಕ್ರಮಗಳಲ್ಲಿ ಬಿಜೆಪಿ ಅವ್ರ ಜೊತೆ ಕಾಣಿಸ್ಕೊತಾರೆ, ಯಾಕಂದ್ರೆ ಸಂಸದೆ ಆಗಿ ಮಂಡ್ಯ ಮತ್ತು ಮೈಸೂರು ನಡೆಯುವಂತ ಕಾರ್ಯಕ್ರಮದಲ್ಲಿ ಕಾಣಿಸ್ಕೊಳ್ಳೇಬೇಕು. ಮೋದಿ ಬಂದಾಗಲೂ ಸ್ಟೇಜ್ ಮೇಲೆ ಕಾಣಿಸ್ಕೊಂಡ್ರು ಮೈಸೂರಲ್ಲಿ. ಇವೆಲ್ಲ ನೋಡ್ರೆ ಗೊತ್ತಾಗಲ್ಲ ಅವ್ರ ನಡೆ ಏನು ಅಂತ. ಬಟ್ ಸಚ್ಚಿದಾನಂದ ಅಷ್ಟೆಲ್ಲ ಅವರ ಅಂದ್ರೆ ಅವ್ರ ಹೆಂಗೆ ರಾಜಕೀಯವಾಗಿ ನನ್ನ ಮಗ ಅಂತ ಹೇಳ್ತಾರೆ ಫಸ್ಟ್, ಅಭಿಷೇಕ್ ಏನ್ ಮುಖ್ಯ ಅಂತ ಹೇಳ್ತಾರೆ ಸಚ್ಚಿದಾನಂದ್ಗೆ. ಸಚ್ಚಿದಾನಂದ್ಗೆ ಬಿಜೆಪಿ ಹೋಗು ಅಂತ ಹೇಳಿದವರು ಇವ್ರು ಕಾಂಗ್ರೆಸ್ ಹೋಯ್ತಾರಾ ಅನ್ನೋ ಪ್ರಶ್ನೆ ಕೂಡ ಇದೆ. ನೋಡ್ಬೇಕು ಮುಂದೆ ಏನಾಗುತ್ತೆ ನೋಡೋಣ. ಇದೇ ಎಲೆಕ್ಷನ್ಗೆ ಬರ್ತಾರ, ವಿಧಾನಸಭಾ ಎಲೆಕ್ಷನ್ ನಿಂತ್ಕೊಳ್ತಾರ ನೋಡೋಣ. ಮುಂದೆ ಹೋಗೋಣವಾ? ಖಂಡಿತ.